ಎಲ್ಲರಿಗೂ ನಮಸ್ಕಾರ. ಬಹಳ ದಿನ ಆಯ್ತಲ್ಲ ರೀ. ಅಬ್ಬಬ್ಬಬ್ಬಾ, ಅದೇನು ಕ್ವಾರಂಟೈನು, ಅದೇನು ಲಾಕ್ಡೌನು, ಸೀಲ್ ಡೌನು. ಒಕ್ಕಳು ಎರಡು ಮೂರು ಪೆಗ್ಗಳು ಕುಡಿದು ಡೌನ್ ಆದ್ರೂ ಕೊರೋನಾ ಕೇಸ್ಗಳು ಡೌನ್ ಆಗ್ತಿಲ್ವೇ? ಯೋಚನೆ ಮಾಡಬೇಕಾಗಿರೋ ವಿಚಾರ. ಯು ಗಾಟ್ 24 ಅವರ್ಸ್. ಹುಡುಕಿ ಹೇಳ್ತೇನೆ ಒಂದು ಸೊಲ್ಯೂಷನ್ನ. ನನ್ನ ಮಗನ ಕೊರೋನಾದ ಯಾಕೋ ಜಾಸ್ತಿ ಆಯಿತು ಅಲ್ವಾ? ವೆಲ್, ವೆಲ್ಕಮ್ ಟು ಕವನಾ ಕರೋನಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವು ಈ ಕಾರ್ಯಕ್ರಮವನ್ನು ಮಿಸ್ ಮಾಡಿಕೊಂಡ್ರೋ ಅಲ್ವೋ ಗೊತ್ತಿಲ್ಲ, ನಾನಂತೂ ನಿಮ್ಮನ್ನೆಲ್ಲ ಭಾಳನೇ ಮಿಸ್ ಮಾಡಿಕೊಂಡೆ. ಸರ್ಕಾರ ಭಾನುವಾರ ಜನತಾ ಕರ್ಫ್ಯೂ ಘೋಷಿಸಿದ್ದೇ ತಡ ನನ್ನ ಮೊದಲ ಪಾಡ್ಕ್ಯಾಸ್ಟ್ ಶುರುವಾಗಿದ್ದು ನೆನಪಾಯಿತು. ಅಂದು ಮಾರ್ಚ್ 15, ದೇಶದ ಮೊದಲ ಜನತಾ ಕರ್ಫ್ಯೂ. ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟೋಕ್ಕೆ ದೇಶವನ್ನೇ ಲಾಕ್ಡೌನ್ ಮಾಡಲಾಗಿತ್ತು. ಒಂದು ದಿನ ಅಷ್ಟೇ, ಮುಂದೆ ಮಾಮೂಲಿ ಆಗುತ್ತೆ ಬಿಡಿ ಅಂದ್ಕೊಂಡ್ರೆ 2 ತಿಂಗಳಾದ್ಮೇಲೂ ಮತ್ತದೇ ಜನತಾ ಕರ್ಫ್ಯೂನ ನಾವೆಲ್ಲ ಎದುರಿಸ್ಬೇಕಾಗಿದೆ. ನಥಿಂಗ್ ಹ್ಯಾಸ್ ಚೇಂಜ್ಡ್. ಕೇಸಸ್ ಜಾಸ್ತಿ ಆಗ್ತಿದೆ ಹೊರತು ಲಾಕ್ಡೌನ್, ಸೀಲ್ ಡೌನ್ಗಳು ಮುಂದುವರಿತಾನೆ ಇದೆ. ಕೊರೋನಾ ಬಂತು, ಪಾಠ ಕಲಿಸ್ತು ಅಂದ್ಕೊಂಡ್ರೆ ನಮ್ಮ ಜನ ಅಂತೂ ಪಾಠ ಕಲ್ತಿಲ್ಲ ರೀ. ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಲಾಕ್ಡೌನ್ಗಳು ಬೇಕೋ ಏನೋ ಗೊತ್ತಿಲ್ಲ. ಅಷ್ಟು ಮಾತ್ರಕ್ಕೆ ನಾವೆಲ್ಲ ಸೋತ್ವಿ ಅಂದ್ಕೊಳ್ಳೋದಕ್ಕಿಂತ ಒಂದಿಷ್ಟು ಪಾಸಿಟಿವ್ ಚೇಂಜಸ್ನ ಈ ಕೊರೋನಾಯಿಂದ ಬಂದಿದೆ ಅಂತ ಕೂಡ ಅಂದ್ಕೊಬೋದು. ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬದಲಾಗಿರುವ ಜಗತ್ತಲ್ಲಿ ನಾವೆಲ್ಲ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಬದುಕು ನಡೆಸಬೇಕಾಗಿದೆ. ಮಾನಸಿಕವಾಗಿ ಕುಗ್ಗದೆ ಕೊರೋನಾನ ಫೈಟ್ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಆಶಾದಾಯಕವಾದ ಮಾತುಗಳಿಂದ ನಮಗೆಲ್ಲ ಉತ್ತೇಜನ ತುಂಬಲಿದ್ದಾರೆ. ಬನ್ನಿ ಕೇಳೋಣ, ಒಗ್ಗೂಡಿ ಕೊರೋನಾವನ್ನ ಎದುರಿಸೋಣ. ಕೊರೋನೋಪನಿಷತ್ತಿನ ನೀತಿಪಾಠ: ಇಡೀ ಜಗತ್ತಿನ ಸುಖ ಶಾಂತಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವ ಕೊರೋನಾ ವೈರಾಣು ಉಪನಿಷತ್ತಿನಂತೆ ಹಲವು ನೀತಿಪಾಠಗಳನ್ನು ಬೋಧಿಸಿದೆ. ಜನತೆಯ ಜಡತೆಯನ್ನು ದೂರ ಮಾಡಿದೆ, ಛಲದಿಂದ ಬದುಕುವ ಮಾರ್ಗವನ್ನು ಸೂಚಿಸಿದೆ. ಆಚಾರ್ಯನು ಶಿಷ್ಯನನ್ನು ಹತ್ತಿರದಲ್ಲಿ ಕುಳ್ಳಿರಿಸಿಕೊಂಡು ವೇದಾಂತ ರಹಸ್ಯ ವಿಚಾರಗಳನ್ನು ಮನದಟ್ಟಾಗುವಂತೆ ಉಪದೇಶಿಸುವ ರೀತಿಯ ಉಪನಿಷತ್ತಿನಂತಿದೆ. ಅನಿರೀಕ್ಷಿತವಾಗಿ ಬಂದೊದಗಿರುವ ಈ ಮಹಾ ವಿಪತ್ತನ್ನು ಸಮರ್ಥವಾಗಿ ನಿಭಾಯಿಸಲು ಸರ್ಕಾರ ಸರ್ವಸನ್ನದ್ಧವಾಗಿದೆ. ತನ್ನ ಜನತೆಗೆ ಭರಪೂರ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿದೆ, ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಬಸವಳಿದ ಜನತೆಗೆ ಧೈರ್ಯ ತುಂಬಿದೆ. ಸಾಮಾನ್ಯ ವರ್ಗದ ಸಕಲ ಸಂಕಷ್ಟಗಳಿಗೂ ಸ್ಪಂದಿಸುವ ನಿಟ್ಟಿನಲ್ಲಿ ದಾಪುಗಾಲಿಟ್ಟಿದೆ. ಹಿಟ್ಟಂ ಬಿಟ್ಟಂ ಕೆಟ್ಟಂ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎಂಬ ಜಾನಪದ ಸುಳ್ನುಡಿಯ ಮರ್ಮವನ್ನರಿತು ರಾಗಿಯೇ ಮೊದಲಾದ ದೇಶೀಯ ಉತ್ಪನ್ನಗಳಿಗೆ ಜಾಗತಿಕ ಮನ್ನಣೆಯನ್ನು ಒದಗಿಸುತ್ತಿದೆ. ಮನುಕುಲದ ಜೊತೆ ಜೊತೆಗೆ ಜೀವನ ಸಾಗಿಸುತ್ತಿರುವ ಸಾಕುಪ್ರಾಣಿಗಳ ಜೀವ ಸಂರಕ್ಷಣೆಗೂ ಆಯಾಮ ಕಲ್ಪಿಸಿದೆ. ಬಹುರತ್ನ ವಸುಂಧರ ಅಷ್ಟೈಶ್ವರ್ಯ ಯುಕ್ತೆ ಭಾರತದ ಭೂಮಾತೆ, ಆಕೆಯ ಸುಪುತ್ರರು ನಾವು. ಜಡತನ ಅಳಿದರೆ ಭಾರತಕ್ಕೆ ಬಡತನವಿಲ್ಲವೆಂಬ ಕಟು ಸತ್ಯದ ಅರಿವು ಮೂಡುತ್ತಿದೆ. ಮಾರಕ ರೋಗದ ಜೊತೆಗೆ ಬದುಕು ಅನಿವಾರ್ಯವಾಗಿದೆ, ಅದನ್ನು ಜತನದಿಂದ ಸರಿದೂಗಿಸಿಕೊಳ್ಳಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಪರಸ್ಪರ ಐಕಮತ್ಯದಿಂದ ಬದುಕೋಣ. ಯೂನಿಟಿ ಇನ್ ಡೈವರ್ಸಿಟಿ, ಅನೇಕತೆಯಲ್ಲಿ ಏಕತೆಯನ್ನು ಸಾಧಿಸೋಣ. ಆಡಳಿತ ಯಂತ್ರದ ಆಶಾಭಾವನೆಗಳಿಗೆ ಸ್ಪಂದಿಸೋಣ. ಅದು ರೂಪಿಸಿರುವ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ. ಲೀವ್ ಆ್ಯಂಡ್ ಲೆಟ್ ಅದರ್ಸ್ ಲೀವ್, ನೀನು ಬದುಕು ಬೇರೆಯವರಿಗೂ ಬದುಕಲು ಬಿಡು ಎಂಬ ನೀತಿಯನ್ನು ಅನುಸರಿಸೋಣ. ಭೇದ ಭಾವಗಳನ್ನು ಮರೆಯೋಣ. ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಎಂದು ಭಾವಿಸಿ ಬದುಕೋಣ. ಹಂಚಿ ತಿನ್ನುವುದರಲ್ಲಿ ಸ್ವರ್ಗ ಸುಖ ಕಾಣೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ. ಸುಖಿ ಸಮಾಜದ ನಿರ್ಮಾಣಕ್ಕೆ ಅಳಿಲು ಸೇವೆ ಸಲ್ಲಿಸೋಣ. ಆಶೋತ್ತರಗಳ ಸಾಕಾರಕ್ಕೆ ಸ್ಪಂದಿಸೋಣ. ಒಳ್ಳೆಯವರ ಉಳ್ಳವರ ಉದಾರತೆಯನ್ನು ಗೌರವಿಸೋಣ. ನಮ್ಮ ಪ್ರಾಣ ರಕ್ಷಕರಿಗೆ ತಲೆಬಾಗಿ ನಮಿಸೋಣ. ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಎಕ್ಸಾಕ್ಟ್ಲಿ ಸರ್, ನಿಮ್ಮ ಮಾತುಗಳನ್ನು ಕೇಳಿ ಬಹಳನೇ ಖುಷಿಯಾಯಿತು.
ಇರುವಷ್ಟು ದಿನ ಖುಷಿಯಾಗಿ ಬಾಳೋಣ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಜೀವನ ಸಾಗಿಸೋಣ. ಧನ್ಯವಾದಗಳು ಸರ್, ಇಂದಿನ ಜನತಾ ಕರ್ಫ್ಯೂ ದಿನ ಈ ಉತ್ತೇಜನ ಭರಿತ ಮಾತುಗಳನ್ನು ಹೇಳಿ ಮತ್ತೆ ಜೀವನ ನಡೆಸೋಕೆ ಹುಮ್ಮಸ್ಸು ತುಂಬಿದ್ದೀರಾ. ನಿಮಗೆ ಅನಂತ ಅನಂತ ವಂದನೆಗಳು. ಇನ್ನು ನಮ್ಮ ಕವನ ಪಯಣವನ್ನು ಮುಂದುವರಿಸೋಣ. ಇವತ್ತು ನಮ್ಮ ಶೋನಲ್ಲಿ ಸಹನಾವಾದಿರಾಜ್ ಅವರಿದ್ದಾರೆ. ಲಾಸ್ಟ್ ಟೈಮ್ ಇವರು ಒಂದು ಸುಂದರವಾದ ಭಾವಗೀತೆಯನ್ನು ಹಾಡಿದ್ರು, ಪರಿಮಳದ ಪಯಣದಲ್ಲಿ ಅಂತ. ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ. ಇಂದು ನಮ್ಮ ಶೋನಲ್ಲಿ ತಿಲ್ಲಾನ ಹಾಡಲಿದ್ದಾರೆ ಇವರು. ಶ್ರೀ ಲಾಲ್ಗುಡಿ ಜಯರಾಮ್ ಅವರು ಈ ಒಂದು ಅದ್ಭುತ ಗೀತೆಯನ್ನು ಕಂಪೋಸ್ ಮಾಡಿದ್ದಾರೆ. ರಾಗ ಮಾಂಡ್, ಶಂಕರಾಭರಣ ಜನ್ಯ. ಬನ್ನಿ ಕೇಳೋಣ ಸಹನಾ ಅವರ ಧ್ವನಿಯಲ್ಲಿ ಒಂದು ಅದ್ಭುತ ತಿಲ್ಲಾನ. ಲಾಕ್ಡೌನ್ ಮುಗಿತಿದ್ದಂತೆ ಸಹನಾ ಅವರ ಹಾಡು ಕೇಳಿ ಖುಷಿಯಾಗಿತ್ತು. ಇಂದು ಸೆಕೆಂಡ್ ಟೈಮ್ ಜನತಾ ಕರ್ಫ್ಯೂ ಪ್ರಯುಕ್ತ ಸಹನಾ ಅವರೇ ನಿಮ್ಮ ಮ್ಯಾಜಿಕಲ್ ವಾಯ್ಸ್ ಮನಸ್ಸಿಗೆ ಮುದ ನೀಡಿತು. ನೆಕ್ಸ್ಟ್ ಟೈಮ್ ಹ್ಯಾಟ್ರಿಕ್ ಇಟ್ಕೊಡ್ತೀರಾ ಅಂತ ನನಗೆ ಭರವಸೆ ಇದೆ. ಇದೇ ರೀತಿ ಹಾಡ್ತೀರಿ ಸಹನಾ, ನಿಮಗೆ ಒಳ್ಳೆಯದಾಗಲಿ. ನಮ್ಮ ಈ ಸಂಡೇ ಜನತಾ ಕರ್ಫ್ಯೂ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ. ಮರಿದ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಶೇಷ ಎಪಿಸೋಡ್ನೊಂದಿಗೆ. ಅಲ್ಲಿವರೆಗೂ ಆರಾಮಾಗಿರಿ. ಟೇಕ್ ಕೇರ್. ಬಾಯ್.